ಶಾಸಕರೇ ಚೀಟಿಲ್ ಬರ್ದು ಬಿಟ್ಟು ಸಿ ಸಿಎಂ ಆಯ್ಕೆ ಮಾಡಿರೋದು ಇದನ್ನು ಕಡ್ಲೆಪುರಿ ಕೆಟ್ಟೋಗ್ಬಿಡ್ತಾ ಚೇಂಜ್ ಮಾಡೋಕ್ಕೆ ಅಂತ ಸಿದ್ದರಾಮಯ್ಯ ಆಪ್ತ ಡಾಕ್ಟರ್ ಮಹದೇವಪ್ಪ ಸಿಎಂ ಕುರ್ಚಿ ಫೈಟ್ಗೆ ಹೇಳಿಕೆನ ಕೊಟ್ಟು ಸಿದ್ದರಾಮಯ್ಯ ಅನ್ನೋ ದಾಟೀಲ್ ಮಾತಾಡಿದರು ಮೂವತ್ನಾಲ್ಕು ಸಚಿವರಲ್ಲಿ ನಾಗೇಂದ್ರ ರಾಜೀನಾಮೆ ಕೊಟ್ಟಿದ್ದಾರೆ ಮೂವತ್ತ್ಮೂರು ಮೂರು ಸಿದ್ದರಾಮಯ್ಯ ಮತ್ತು ಡಿ ಕೆ ಶಿವಕುಮಾರ್ ಇಬ್ಬರನ್ನ ಕಳೆದ್ರೆ ಮೂವತ್ತೊಂದು ಸಚಿವರು ಮೂವತ್ತೊಂದು ಸಚಿವರಲ್ಲಿ ಯಾವ ಸಚಿವರು ಯಾರ ಕಡೆ ಯಾವ ಸಚಿವರು ಯಾರ ಕಡೆ ಯಾಕಂದರೆ ರಾಜಣ್ಣ ಸಿದ್ದರಾಮಯ್ಯವ್ರ ಪರವಾಗಿ ಮಾತಾಡ್ತವ್ರೆ ಡಿ ಕೆ ವಿರುದ್ಧ ಮಾತಾಡ್ತವ್ರೆ ಸತೀಶ್ ಜಾರಕಿಹೊಳಿ ಡಿ ಸಿ ಎಂ ಬೇಕು ಅಂತ ಮಾತಾಡ್ತಿದ್ದಾರೆ ಅದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ವಿರುದ್ಧನೆ ಬಂದಂಗೆ ಜಮೀರ್ ಅಹಮದ್ ಖಾನ್ ಮಾತಾಡ್ತಿದ್ದಾರೆ ಎಂ ಬಿ ಪಾಟೀಲರು ಮಾತಾಡ್ತಿದ್ದಾರೆ ಇನ್ನು ಉಳಿದವರು ಒಂದಷ್ಟು ಜನ ಸೈಲೆಂಟ್ ಆಗಿದ್ದಾರೆ ಇನ್ನು ಮಾತಾಡದೆ ಮೌನಿಯಾಗಿದ್ರು ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ ಡಿ ಕೆ ಶಿವಕುಮಾರ್ ಪರವಾಗಿ ಮಾತಾಡದೆ ಮೌನಿಯಾಗಿದ್ರು ಕೂಡ ಮಧು ಬಂಗಾರಪ್ಪ ಡಿ ಕೆ ಶಿವಕುಮಾರ್ ಪರವಾಗಿ ಸಹಜವಾಗಿರ್ತಾರೆ ಸೊ ಇವತ್ತಿನ ಟಾಪಿಕ್ ಯಾವ ಸಚಿವರು ಯಾರ ಪರ ಯಾರ ಬಲ ಎಷ್ಟು ಅನ್ನೋದು ಮೆಜಾರಿಟಿ ಯಾರು ಯಾರ್ದು ಸ್ಟ್ರಾಂಗ್ ಇದೆ ಅನ್ನೋ ಕಿತ್ತಾಟ ಶುರುವಾಗಿದೆ ಚಿಟ್ಟಿಲ್ ಬರ್ದಿದ್ರು ಶಾಸಕರು ಇವರಾಗಲಿ ಸಿ ಎಂ ಅಂತ ಹಂಗೆ ಆಯ್ಕೆ ಮಾಡಿರೋದು ಅಂತ ಅಮ್ಮ ಡಾಕ್ಟರ್ ಎಚ್ ಎಸ್ ಸಿ ಮಹಾದೇವಪ್ಪ ಹೇಳಿದ್ದಾರೆ ಕೆಲವರು ದಲಿತು ಸಿ ಎಂ ಆಗಲಿ ಅಂತಾರೆ ಕೆಲವರು ಡಿ ಸಿ ಎಂ ಜಾಸ್ತಿ ಆಗಲಿ ಅಂತಾರೆ ಲಿಂಗಾಯಿತು ಸಿ ಎಂ ಆಗಲಿ ಅಂತಾರೆ ಇವೆಲ್ಲ ಇದೆ ನಾನು ನೇರವಾಗಿ ಬರ್ತೀನಿ ಮೂರು ಬಣ ಇದೆ ಸಚಿವರದಲ್ಲಿ ಶಾಸಕರು ಸೇಮ್ ಒಂದು ಸಿದ್ದರಾಮಯ್ಯ ಬೆಂಬಲಿಗ ಸಚಿವರು ಒಂದು ಡಿ ಕೆ ಶಿವಕುಮಾರ್ ಬೆಂಬಲಿಗ ಸಚಿವ ಇನ್ನೊಂದಷ್ಟು ಜನ ನಾವು ಯಾವ ಯಾವ ಟೀಮ್ಗೂ ಸೇರ್ಲಾಗ್ರು ನಾವು ತಟಸ್ಥ ತಟಸ್ಥವಾಗಿರ್ತೀವಿ ಹೈಕಮಾಂಡ್ ಯಾರು ಹೇಳುತ್ತೆ ಅವರೇ ನಮ್ಮ ನಾಯಕರು ಹೈಕಮಾಂಡೇ ನಮ್ಮ ಬಾಸ್ ಅಂತ ಹೇಳೋರು ಅಷ್ಟು ಜನ ಇದ್ದಾರೆ ಹಾಗಾಗಿ ಯಾವ ಸಚಿವರು ಯಾರ ಕಡೆ ಒಂದು ಡಿಟೇಲ್ ಸಿದ್ದರಾಮಯ್ಯ ಪರವಾದಂತ ಸಚಿವರ ಸಂಖ್ಯೆ ಹತ್ತು ಜನ ಇದಾರೆ ಅಂತ ಎಚ್ ಎಸ್ ಸಿ ಮಹಾದೇವಪ್ಪ ಆರ್ ಬಿ ತಿಮ್ಮಾಪುರ್ ಕೆ ಎನ್ ರಾಜಣ್ಣ ಕೆ ವೆಂಕಟೇಶ್ ಜಮೀರ್ ಅಹಮದ್ ಖಾನ್ ಭೈರತಿ ಸುರೇಶ್ ಎಂ ಬಿ ಪಾಟೀಲ್ ಎಸ್ ಎಸ್ ಮಲ್ಲಿಕಾರ್ಜುನ್ ಶಿವರಾಜ್ ಚಂಗಡಗಿ ಸತೀಶ್ ಜಾರಕಿಹೊಳಿ ಈ ಹತ್ತು ಜನ ಸಿದ್ದರಾಮಯ್ಯ ಪರವಾದಂಥ ನಿಲುವನ್ನು ಹೊಂದಿರತಕ್ಕಂಥ ಸಚಿವರು ಅನ್ನೋದು ಮಾತು ಅಂಡ್ ಎರಡನೇದು ಹೈಕಮಾಂಡ್ ನಿಲುವಿಗೆ ಬದ್ಧ ಹೈಕಮಾಂಡ್ ಸಿದ್ದರಾಮಯ್ಯ ಅಂದರೆ ಸಿದ್ದರಾಮಯ್ಯ ಕಡೆ ಡಿ ಕೆ ಅಂದ್ರೆ ಡಿ ಕೆ ಕಡೆ ನಮ್ದೇನ್ ತಕರಾರಿಲ್ಲ ಗುರು ಅವರು ಹದಿನೇಳು ಜನ ಮಂತ್ರಿಗಳವ್ರೆ ಹದಿನೇಳು ಜನ ಮಂತ್ರಿಗಳವ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಕೆಜೆ ಜಾರ್ಜ್ ಕೃಷ್ಣ ಬೈರೇಗೌಡ ಸಂತೋಷ್ ಲಾಡ್ ಎಚ್ ಕೆ ಪಾಟೀಲ್ ಕೆ ಎಚ್ ಮುನಿಯಪ್ಪ ರಾಜು ದಿನೇಶ್ ಗುಂಡೂರಾವ್ ಪ್ರಿಯಾಂಕ್ ಖರ್ಗೆ ಶಿವಾನಂದ ಪಾಟೀಲ್ ಶರಣಬಸಪ್ಪ ದರ್ಶನಪುರ್ ಚಲುರಾಯಸ್ವಾಮಿ ರಹೀಂ ಖಾನ್ ಶರಣ ಪ್ರಕಾಶ್ ಪಾಟೀಲ್ ಡಿ ಸುಧಾಕರ್ ಮಂಕಾಳ ಸುಬ್ಬವೈದ್ಯ ಡಾಕ್ಟರ್ ಎಂ ಸಿ ಸುಧಾಕರ್ ಇಷ್ಟು ಜನ ಹದಿನೇಳು ಮಂದಿ ಹೈಕಮಾಂಡೇ ನಮ್ಮ ಬಾಸು ನಾವು ಹೈಕಮಾಂಡ್ ಬಣ ಅನ್ನೋ ದಾಟಿಯಲ್ಲಿ ಇರೋರಿದ್ದಾರೆ ಚಿರಾಯ ಸ್ವಾಮಿ ಸಿದ್ದರಾಮಯ್ಯ ಕಡೆನೂ ಹೋಗಲ್ಲ ಡಿ ಕೆ ಕಡೆ ಬರಲ್ಲ ಹೈಕಮಾಂಡ್ ಅಂತ ಇವರು ಹದಿನೇಳು ಜನ ಥರ ಕೃಷ್ಣ ಬರೇಗೌಡರು ಜಾರ್ಜು ಪರಮೇಶ್ವರು ಸಂತೋಷ್ ಲಾಡ್ ಎಲ್ಲ ಆತರ ಥರ ಇದ್ರು ಯಾಕೆಂದರೆ ಸಿದ್ದರಾಮಯ್ಯ ಬದಲಾಗ್ತಾರೆ ಗೊತ್ತಲ್ಲ ಮುಂದೆ ಇಡ್ರಿ ಯಾರು ಅಂತ ಡಿ ಕೆ ನಾ ವ್ಯತ್ಯಾಸ ಆಬಡ್ತಾನೆ ಬಾಯ್ತಲ್ಲ ಒಂದು ಹದಿನೇಳು ಜನ ಹೈಕಮಾಂಡ್ ಬಣ ಅಂತ ಕೂತಿದ್ದಾರೆ ಯಾರು ಹೆಂಗನ್ಕಂಡ್ರು ನಾವು ಡಿ ಕೆ ಪರವಾಗಿ ಕೂತಿರ್ತೀವಿ ಅನ್ನೋರು ಮೂರು ಜನ ಅವರೇ ಲಕ್ಷ್ಮೀ ಹೆಬ್ಬಾಳ್ಕರ್ ಮಧು ಬಂಗಾರಪ್ಪ ರಾಮಲಿಂಗಾರೆಡ್ಡಿ ಡಿ ಕೆ ಶಿವಕುಮಾರ್ ಕೆಪಾಸಿಟಿ ಏನೋ ಒಂದು ಗೊತ್ತು ರೆಡ್ಡಿ ಅವರಿಗೆ ಮದುವೆ ಲೈಕ್ ಒಂದಷ್ಟು ಜನಕ್ಕೆ ಕ್ಲಿಯರ್ ಆಗಿ ಮಧು ಬಂಗಾರಪ್ಪ ಲಕ್ಷ್ಮೀ ರಾಮಲಿಂಗ ರಾಮಲಿಂಗಾರೆಡ್ಡಿ ಡಿ ಕೆ ಶಿವಕುಮಾರ್ ಜೈ ಅನ್ನೋ ಕಡಿಯಿದ್ದಾರೆ ಅಂದರೆ ಹತ್ತು ಜನ ಸಿದ್ದರಾಮಯ್ಯ ಪರವಾಗಿ ಮೂರು ಜನ ಡಿ ಕೆ ಅವರ ಪರವಾಗಿ ಇನ್ನು ಹದಿನೇಳು ಜನ ನಾವು ಹೈಕಮಾಂಡ್ ಪರವಾಗಿ ಅವ್ರು ಏನು ಹೇಳ್ತಾರೆ ಹಂಗೆ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಸಿ ಎಂ ಅಂದರೆ ಡಿ ಕೆ ಶಿವಕುಮಾರ್ ಜೈ ಅಂತಾರೆ ಹದಿನೇಳು ಪ್ಲಸ್ ಮೂರು ಇಪ್ಪತ್ತು ಜನ ಇವರು ಆ ಹತ್ತು ಜನ ಅವರೆಲ್ಲ ಅವರು ವಿರೋಧ ಮಾಡ್ಬೋದು ರಾಜಣ್ಣ ಸತೀಶ್ ಜಾರಕಿಹೊಳಿ ಎಂ ಬಿ ಪಾಟೀಲ್ ಅವರು ಯಾವ್ದಾರ ಬೇರೆ ನಿಲುವು ತೆಗೆದುಕೊಳ್ಳುವ ಸಾಧ್ಯತೆ ಕೂಡ ಇದೆ ಡಿ ಕೆ ಶಿವಕುಮಾರ್ ಸಿಎಂ ಆದರೆ ಡಿ ಕೆ ಶಿವಕುಮಾರ್ನ ಸಿಎಂ ಮಾಡೋದೇ ಇಲ್ಲ ಅನ್ನೋದಾದ್ರೆ ಒಂದಷ್ಟು ಜನ ಬೇರೆ ನಿಲುವನ್ನು ತೆಗೆದುಕೊಳ್ಳುವ ಸಾಧ್ಯತೆ ಕೂಡ ಇದೆ ಆದ್ರೆ ಸಿದ್ದರಾಮಯ್ಯ ಪರವಾಗಿ ಬಹಿರಂಗವಾಗಿ ನಿಲ್ಲೋ ಸಂಖ್ಯೆ ಒಂದು ಹತ್ತು ಜನ ಡಿ ಕೆ ಅವರ ಪರವಾಗಿ ಮೂರು ಜನ ಬಟ್ ತಟಸ್ಥ ಹದಿನೇಳು ಜನ ಸಿದ್ದು ಮತ್ತೆ ಡಿ ಕೆ ಬಣಕ್ಕೆ ಸೇರದೆ ಹೈಕಮಾಂಡ್ ಪರವಾಗಿ ಅಂತ ಹೇಳಿದ್ರು ಹದಿನೇಳು ಜನ ಸೊ ಈಗ ಬಲ ಅರ್ಥ ಆಗಿರುತ್ತಲ್ಲ ಸೊ ಇದು ಕತೆ ಎಸ್ ಸರ್ ಸರ್ ಬಲ ಬಲಾಬಲ ಅರ್ಥ ಆಗಿರುತ್ತೆ ಎಲ್ರಿಗೂ ಈಗ ಏನೇ ಆದ್ರೂ ಈಗ ತಟಸ್ತಾ ಇದ್ದಾರಲ್ಲ ಅವರು ಫೀಲ್ಡ್ ಅಲ್ಲಿ ಆಟ ಆಡ್ತಿರೋದು ಅವರೇ ಸರ್ ಮೇನ್ ಆಗಿ ಯಾಕಂದ್ರೆ ಇಲ್ಲಿ ತುಂಬಾ ಸೂಕ್ಷ್ಮವಾಗಿ ಗಮನಿಸಬೇಕಾದಂತ ಅಂಶ ಅಂದ್ರೆ ಏನು ಹದಿನೇಳು ಜನ ಅವರೆಲ್ಲ ಶಾ ಸಚಿವರು ಇದ್ದಾರೆ ಹೌದು ಇಬ್ಬರು ಕಡೆನೂ ಚೆನ್ನಾಗೇ ಇದ್ದಾರೆ ಫೈನಲಿ ಎಲ್ರು ಹೇಳೋದು ಹೈಕಮಾಂಡ್ ಏನ್ ನಾವು ಅದಕ್ಕೆ ಬದ್ಧ ಅಂತ ಬಟ್ ಐಕಮಾಂಡ್ ಯಾರು ಪರವಾಗಿ ಇದಾರೆ ಅನ್ನೋದು ಬಹಳ ಮುಖ್ಯ ಆಗ್ತದೆ ಇಲ್ಲಿ ಡಿ ಕೆ ಶಿ ಪರವಾಗಿ ಒಂದಿಷ್ಟು ಹೈಕಮಾಂಡ್ ಇದೆ ಅನ್ನೋ ಮಾತು ಆ ಮಾತಿನ ಪ್ರಕಾರ ಒಂದಿಷ್ಟು ಜನ ಮಾತಾಡ್ತಾ ಇದ್ದಾರೆ ಈಗ ಸಿದ್ದರಾಮಯ್ಯ ಈಗಾಗಲೇ ಹೇಳ್ದಂಗೆ ಅಂದರೆ ಏನು ಅನುಪಾತ ಇದೆ ಎರಡೂವರೆ ವರ್ಷ ಅಲ್ಲಿ ತನಕ ಅವ್ರದ್ದು ಹವ ಇದ್ದೇ ಇರುತ್ತೆ ಸರ್ ಅದು ಬಿಟ್ಟರೆ ಈಗ ಈ ಈ ಕ್ಷಣಕ್ಕೆ ಯಾಕೆ ಈ ಸಿ ಎಮ್ ವಿಷಯ ಬಂತು ಈ ಕೂಗ್ ಬಂತು ಅನ್ನೋದೇ ಪ್ರಶ್ನೆ ಸರ್ ಯಾಕೆ ಯಾಕೆ ಅವಸರ ಯಾಕೆ ಇನ್ನೂ ಒಂದು ವರ್ಷ ಆಗಿಲ್ಲ ಸಿಕ್ಕಾಪಟ್ಟೆ ಗ್ಯಾರಂಟಿಗಳನ್ನು ಮಾಡಿ ಅದನ್ನು ಆಗದಿರೋ ಅಂಥ ಪರಿಸ್ಥಿತಿಯಲ್ಲಿ ಸರ್ಕಾರ ಇದೆ ಅಂತ ಹೊರಗಡೆ ಜನ ಮಾತಾಡ್ತಿದ್ದಾರೆ ಅವರವರೇ ಮಾತಾಡ್ತಾರೆ ಆ ಕಾರಣಕ್ಕೆ ಬಿ ಬಿ ಎಂ ಪಿ ಚುನಾವಣೆ ಒಂದಿಷ್ಟು ಮುಂದಕ್ಕೆ ಹೋಯಿತು ಯಾಕಂದ್ರೆ ಬೆಂಗಳೂರಿನಿಗೆ ಒಲುವಿಲ್ಲ ಈ ಗ್ಯಾರಂಟಿಗಳ ಬಗ್ಗೆ ಸೊ ಈ ಥರದೆಲ್ಲ ಸಮಸ್ಯೆಗಳು ಇಟ್ಕೊಂಡು ಇವರು ನಮ್ಮ ಕಡೆಗೆ ಇಷ್ಟು ಶಾಸಕರು ನಮ್ಮ ಕಡೆಗೆ ಇಷ್ಟು ಸಚಿವರು ಇದ್ದಾರೆ ಇವ್ರನ್ನೆಲ್ಲ ಕಟ್ಕೊಂಡು ನಾವು ಇವ್ರನ್ನ ಸಿ ಎಂ ಮಾಡ್ಕೊಂಡ್ಬರ್ತೀವಿ ಅನ್ನೋದು ಎಷ್ಟು ಎಸ್ ಓಕೆ ರೈಟ್ ಅಂದ್ರೆ ಏನಂದರೆ ಎರಡೂವರೆ ವರ್ಷ ಆದಮೇಲೆ ಡಿ ಕೆ ಶಿವಕುಮಾರ್ಗೆ ಅಧಿಕಾರ ಹಸ್ತಾಂತರ ಆಗುತ್ತೆ ಅನ್ನೋ ಗುಸು ಪಿಸು ಪಿಸು ಆಂತರಿಕ ಒಂದಷ್ಟು ಒಪ್ಪಂದಗಳು ಅನ್ನೋದು ಒಂದು ಚರ್ಚೆಲ್ಲಿದೆ ಹೌದು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಲೋಕಸಭೆ ನಂತರ ತೋರಿತೀನಿ ಅಂತ ಡಿ ಕೆ ಶಿವಕುಮಾರ್ ಹೇಳಿದರು ಹಾಗಾಗಿ ಆ ಎರಡೂವರೆ ವರ್ಷದ ನಂತರ ಅಧಿಕಾರ ಹಸ್ತಾಂತರ ಆಗಬೇಕು ಅಂದರೆ ಇವರೇನು ಮಾತು ಕೊಟ್ಟಿರಲ್ಲ ರಾಜೀನಾಮೆ ಕೊಡಲಿ ಅನ್ನೋದು ಒಂದು ರಾಜಣ್ಣ ಅವರ ಒಂದಷ್ಟು ಸ್ಟೇಟ್ಮೆಂಟು ಹೌದು ಅದೇ ನಿಜವಾದರೆ ಇದು ನಿಜ ಅಲ್ಲೇ ಕೊಡ್ಲಿ ಕೊಡಿ ಅಂತ ಅವ್ರು ಕೇಳ್ತಿದ್ದಾರೆ ಬಟ್ ಡಿ ಕೆ ಶಿವಕುಮಾರ್ ಯಾರಿಗೂ ನನ್ ಬಗ್ಗಲ್ಲ ನನ್ ಬಗ್ಗೋ ಮಗ ಅಲ್ಲ ಬೊಕ್ಸಕ್ ಬಂದ್ರೆ ನಾನು ಬಿಡಲ್ಲ ಬಟ್ ಪುಣ್ಯ ಇಲ್ಲಿ ಸೆಟ್ಲ್ಮೆಂಟ್ ಮಾತ್ರ ಮಾಡ್ತೀನಿ ಅಂತ ಮಾತಾಡ್ಲಿಲ್ಲ ಅವರು ಡಿ ಕೆ ಟಿ ರವಿ ಈಶ್ವರಪ್ಪ ಯಾರೇ ಮಾತಾಡೋ ಸೆಟ್ಲ್ಮೆಂಟ್ ಸೆಟ್ಲ್ಮೆಂಟ್ ಅನ್ನೋರು ಬಟ್ ಇಲ್ಲಿ ಯಾಕೆ ಸೆಟಲ್ಮೆಂಟ್ ಅನ್ನೋ ಪದವನ್ನು ಬಳಸಿಲ್ಲ ಸೆಟ್ಲೆಂಟ್ ಹಿಂದೆ ಏನಿದೆ ಅಂತ ಗೊತ್ತಿಲ್ಲ ನಾನು ಹೇಳಿದಲ್ಲ ಅವ್ರು ಯಾವಾಗ ಯಾರನ್ನ ಎಲ್ಲಿ ಮಟ್ಟ ಹಾಕಬೇಕು ಅದನ್ನ ಮಟ್ಟ ಹಾಕ್ತ ಕೆಪಾಸಿಟಿ ಡಿ ಕೆ ಶಿವಕುಮಾರ್ ಅವ್ರಿಗೆ ಇದೆ ಅವ್ರ ಅದನ್ನು ಬಿಜೆಪಿ ಅವ್ರಿಗೆ ಓಪನ್ ಆಗಿ ಹೇಳ್ತಾರೆ ಕಾಂಗ್ರೆಸ್ ಅವ್ರಿಗೆ ಓಪನ್ ಆಗಿ ಹೇಳೋದಿಲ್ಲ ಅಂಡ್ ಏನೇ ಅದು ಎರಡೂವರೆ ವರ್ಷ ಹಿಂಗೆ ಇವ್ರಿಬ್ರು ಹಿಂದ ಅವರು ಯಾಕೆಲ್ಲರು ಹೇಳ್ತಾರೆ ಬೈರೀತಿ ಸುರೇಶ್ ಹೇಳ್ತಿ ಕೇಳಿಸಿಕೊಂಡೆ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ತುಂಬಾ ಚೆನ್ನಾಗಿದ್ದಾರೆ ಯಾರೋ ಬೆಂಕಿ ಹೆಚ್ಚಾಗಿ ಬರಬೇಡಿ ನೀವು ತಲೆ ಕೆಟ್ಟಿಸ್ಕೋಬೇಡಿ ಅಂತ ಎಲ್ಲರೂ ಮಾತಾಡ್ತಾರೆ ಬಟ್ ಬೆಂಕಿ ಹಚ್ಚಿರತಕ್ಕಂಥ ಮಾತನಾಡುವಂಥವ್ರ ಬಗ್ಗೆ ಮಾತ್ರ ಮಾತಾಡಲ್ಲ ಅವರು ಮಾಧ್ಯಮದವರು ಅಂತ ಹಂಚುತ್ತಿಲ್ಲ ಇಲ್ಲ ಹಂಚುತ್ತಾ ಇಲ್ಲ ಸಾಕಾಗಿ ಈ ದಿಸೆಯಲ್ಲಿ ನೋಡಿದಾಗ ಡಿ ಕೆ ಶಿವಕುಮಾರ್ ಅವ್ರನ್ನ ಸಿ ಎಂ ಆಗೋದನ್ನು ತಡಿಲಿಕ್ಕೆ ಒಂದಷ್ಟು ಟೀಮ್ ರೆಡಿ ಆಗಿದೆ ಯಾವುದೇ ಕಾರಣಕ್ಕೂ ಡಿ ಕೆ ಶಿವಕುಮಾರ್ ಸಿಎಂ ಆಗಬಾರ್ದು ಅಂತ ಬಟ್ ಡಿ ಕೆ ಶಿವಕುಮಾರ್ ಕೆಪಿ ಸಿ ಅಧ್ಯಕ್ಷನ ಕ್ರೆಸೆಂಟ್ ಕೊಡ್ತೀನಿ ಡಿ ಸಿ ಎಂಗೂ ಕೊಡ್ತೀನಿ ಹೋಗಿ ಅದೇನು ಮಾಡ್ತೀರಾ ಮಾಡಿಕೊಳ್ಳಿ ಅನ್ನೋ ದಾಟಿಲ ಅವರು ಕೂಡ ಇದ್ದಾರೆ ಬಟ್ ಏನಾಗುತ್ತೆ ಅಂತ ಬಟ್ ಇದು ರಾಜ್ಯ ಕಾಂಗ್ರೆಸ್ನ ಸಚಿವರ ಬಲಾಬಲ ಯಾರ ಪರ ಅಂತಂದಾಗ ಸಿದ್ದರಾಮಯ್ಯ ಪರ ಹತ್ತು ಜನ ಸಚಿವರು ಡಿ ಕೆ ಪರ ಮೂರು ತಟಸ್ಥವಾಗಿ ಒಂದು ಹದಿನೇಳು ಜನ ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅಂದರೆ ನಾವು ಈ ಕಡೆಗೆ ಹೋಗ್ತೀವಿ ಸಿದ್ದರಾಮಯ್ಯ ಅಂದರೆ ಆ ಕಡೆಗೆ ಹೋಗ್ತೀವಿ ನಾವು ಯಾರ ಬಣದಲ್ಲೂ ಗುರುತಿಸಿಕೊಳ್ಳೋಲ್ಲ ಅಂತ ಒಂದಷ್ಟು ಜನ ತಟಸ್ಥವಾಗಿ ಕೂತಿದ್ದಾರೆ ಗೊತ್ತಿಲ್ಲ ಏನು ಅಂತ ಬಟ್ ಶಾಸಕರು ಸಿಚೋಟು ಆಗ್ತಿದ್ದಾರೆ ಡಿ ಕೆ ಪರವಾಗಿ ಅಂತ ಸಿದ್ದರಾಮಯ್ಯ ಆಪ್ತ ಸಚಿವರು ಒಂದಷ್ಟು ಜನ ಅವರೇ ಪಾಳೆಗಾರಿಕೆ ಕಲ್ಚರ್ ಮಾಡ್ಕೊಂಡು ಕೂತವ್ರೆ ಅಂತ ಹೋದ ವಿನಯ್ ಕುಲಕರ್ಣಿ ಎಲ್ಲ ಭಾಳಷ್ಟು ಮಾತಾಡಿದ್ರಲ್ಲ ಆಗಲೇ ಉತ್ತರ ಕರ್ನಾಟಕದ ಒಂದಷ್ಟು ಸಚಿವರು ನಮ್ದು ಕೆಲಸ ಕಾರ್ಯ ನಡೀತಾ ಇಲ್ಲ ಮಂತ್ರಿಗಳತ್ರ ದಿನೇಶ್ ಗುಂಡೂರಾವ್ ಒಂದಷ್ಟು ಜನ ಶಾಸಕರು ಒಬ್ರು ಬಾಗಲಕೋಟೆ ಭಾಗದಲ್ಲಿ ಶಾಸಕರ ಪಿ ಎದು ಒಂದು ಸ್ವಲ್ಪ ಇಶ್ಯೂ ಆಗಿತ್ತು ವಿನಯ್ ಕುಲಕರ್ಣಿ ಒಂದಷ್ಟು ಲಿಂಗಾಯತ ಸಮುದಾಯದ ಶಾಸಕರು ಕರ್ಕೊಂಡು ಅವರು ಕೂಡ ವಿರುದ್ಧವಾಗಿ ಮಾತಾಡಿದ್ರು ಹಾಗಾಗಿ ಕಾಂಗ್ರೆಸ್ ಅಲ್ಲಿ ಎಲ್ಲವೂ ಸರಿ ಇಲ್ಲ ಅನ್ನೋದು ಸ್ಪಷ್ಟವಾಗ್ತಿದೆ ಬಟ್ ಇದು ಆಡಳಿತ ನಡೆಸೋಕೆ ಬಹಳಷ್ಟು ಸಮಸ್ಯೆ ಆಗುತ್ತೆ ಸಮಸ್ಯೆ ಆಗತ್ತೆ ಒಂದ್ ಕಡೆ ಅಗರಣಗಳ ಆರೋಪ ಸಚಿವರಾಗ್ಲೇ ತಲೆದಂಡ ಆಯ್ತು ನಾಗೇಂದ್ರ ಅವ್ರದ್ದು ಇನ್ನೊಂದು ಸಿದ್ದರಾಮಯ್ಯ ಪತ್ನಿ ಸೈಟ್ ಸಂಬಂಧಪಟ್ಟಂಗೆ ಚರ್ಚೆ ಆಗ್ತಾ ಇದೆ ಡಿ ಕೆ ಅವ್ರ ಮನೆ ಒಂದು ಬಹಳ ವೈರಲ್ ಆಗಿದೆ ಯಾವ್ದು ನ್ಯೂಸ್ ಐತಿ ಹೌದಾ ಸಿದ್ದರಾಮಯ್ಯ ಪತ್ನಿ ಲೈಕ್ ಸಾಫ್ಟ್ ಕಾರ್ನರ್ ನಾವು ನಿನ್ನೆ ಐ ತಿಂಕ್ ಮಾತಾಡ್ತಿದ್ದೆ ಯಡಿಯೂರಪ್ಪ ಸಂಬಂಧಿಸಿದ ಹಗರಣದ ಫೈಲ್ಗಳನ್ನ ಕಾಂಗ್ರೆಸ್ ಮನೆ ಬಾಗ್ಲೂ ತಗೊಂಡೋಗಿ ಕೊಟ್ಟಿದ್ದೆ ಬಿಜೆಪಿಯ ಮತ್ತೊಂದು ಹ್ಮ್ ಯಡಿಯೂರಪ್ಪ ಟೀಮ್ ಸುತ್ತಮುತ್ತ ತಿಂದು ತೇಗ್ದಂಥ ಡಾಕ್ಯುಮೆಂಟ್ಸ್ ಕೊಟ್ಟಿದ್ದೆ ಮತ್ತೊಂದು ಪಿಯ ಬಣ ಕಾಂಗ್ರೆಸ್ಗೆ ಜೆ ಡಿ ಎಸ್ ನಾಯಕರಿಗೆ ಇವತ್ತು ಸಿದ್ದರಾಮಯ್ಯ ಟೀಮ್ ಹಗರಣದ ಫೈಲುಗಳನ್ನು ಪಿ ಪಡಸಾಲೆಗೂ ಡಿ ಕೆ ಟೀಮ್ ಹಗರಣಗಳನ್ನು ಬಿಜೆಪಿಯ ಪಡಸಾಲೆಗೂ ಕೂಡ ತಲುಪಿಸುವ ಕೆಲಸ ಎರಡು ಟೀಮಲ್ಲಿ ಆಗ್ತಾ ಇದೆ ಅಂತ ಚರ್ಚೆ ಇದೆ ಈ ಕಿತ್ತಾಟ ಕಾಂಗ್ರೆಸ್ ಸರ್ಕಾರಕ್ಕೂ ಆಪತ್ತನ ತರಬಹುದು ಚರ್ಚೆ ಇದೆ ಗೊತ್ತಿಲ್ಲ ಬಟ್ ಫೈನಲ್ ಆಗೇನು ಹೇಳ್ತೀರಿ ಇದು ಸಿ ಎಂ ಕದನ ಇಲ್ಲಿವರೆಗೂ ಮುಂದುವರೆತೋ ಗೊತ್ತಿಲ್ಲ ಬಟ್ ಫೈನಲ್ ಹೈ ಹೈಕಮಾಂಡ್ ಯಾರು ಹೆಗಲ ಮೇಲೆ ಕೈ ಇಡುತ್ತೆ ಅವ್ರು ಸಿ ಎಮ್ ಆಗ್ತಾರೆ ಈಗೇನು ನೀವು ತಟಸ್ಥ ಇರೋ ಹದಿನೇಳು ಸಚಿವರ ಬಗ್ಗೆ ಹೇಳಿದ್ರಿ ಅದು ತುಂಬ ನೀಟಾಗಿ ಗೇಮ್ ಆಡ್ತಿದ್ದಾರೆ ಯಾಕಂದರೆ ನಾಳೆ ಶಿವಕುಮಾರ್ ಸಿ ಎಮ್ ಆಗ್ಬೋದು ಅದ್ ಶಿವಕುಮಾರ್ ಸಿ ಎಮ್ ಆದರೆ ಒಂದಿಷ್ಟು ಟಾರ್ಗೆಟ್ ಅಂತೂ ಮಾಡೇ ಮಾಡ್ತಾರೆ ಅವ್ರಿಗೆ ಗೊತ್ತು ಅದಕ್ಕೆ ಅಷ್ಟು ಧೈರ್ಯವಾಗಿ ನನಗೇನು ಬೇಡ ನಾನೆಲ್ಲ ಬಿಡ್ತೀನಿ ರಿಸೈನ್ ಮಾಡ್ತೀನಿ ನಾನು ಅಂದರೆ ಅವ್ರಿಗೆ ಗೇಮ್ ಮಾಡೋದು ಗೊತ್ತಿದೆ ಸರ್ ಆ ಕಾರಣಕ್ಕೆ ಇದೆಲ್ಲ ಇಷ್ಟ ಅಂದರೆ ಆದರೆ ಎಲ್ಲೂ ಕೂಡ ಸಿದ್ದರಾಮಯ್ಯ ಅವರು ಈ ವಿಚಾರವಾಗಿ ಯಾವುದನ್ನು ಕೂಡ ಚಕರ ಐತಿಲ್ಲ ಎಸ್ ತಾವೇನು ಹೇಳ್ತೀರಿ ಡಿ ಸಿ ಎಂ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ವರ್ಸಸ್ ಸಿದ್ದರಾಮಯ್ಯ ಬಣ ಸಿದ್ದರಾಮಯ್ಯ ಅವರು ಅಧಿಕಾರವನ್ನು ಹಸ್ತಾಂತರ ಮಾಡ್ತಾರೆ ಬಿಟ್ಕೊಡ್ತಾರ ಕೆ ಶಿವಕುಮಾರ್ಗೆ ಸಿಎಂ ಸ್ಥಾನ ಕೊಡ್ತಾರ ಕೊಟ್ರೆ ಉಳಿದೋಳು ಸುಮ್ಮನೆ ಇರ್ತಾರ ಏನಾಗುತ್ತೆ ಕಾಂಗ್ರೆಸ್ ಸರ್ಕಾರದ ಲೆಕ್ಕಾಚಾರ ತಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಧನ್ಯವಾದ ಇದು ಕರ್ನಾಟಕ ಟಿವಿ ಕರ್ನಾಟಕ ಧ್ವನಿ